ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸರ್ಕಾರಿ ಹುದ್ದೆಗೆ ಅರಿಚನ ಕರೆದಿರ್ತಾರೆ ಈ ಒಂದು ಅಧಿಸೂಚನೆ ಜಾರಿಯಾದಂತಹ ದಿನಾಂಕ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಇರತ್ತೆ ಈ ಒಂದು ನೋಟಿಫಿಕೇಶನ್ ಏನಿದೆ ಅಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿದ್ದೇವೆ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಅದರಲ್ಲಿ ಕೆಲವೊಂದು ಅಭ್ಯರ್ಥಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾ ಇರ್ತಾರ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ ನೋಡಿ ಸ್ನೇಹಿತರೆ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದ್ದೇವೆ ಲಿಂಕ್ ತೊಳಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೇವೆ ಅಥವಾ ಅಬವ್ ಸೆಕ್ಷನ್ ಅಲ್ಲಿ ನೀವು ಜಾಯಿನ್ ಮಾಡ್ಕೊಂಡು ಎಲ್ಲ ಒಂದು ಫಿಡ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿ ಪಡ್ಕೋಬಹುದು ನೋಡಿ ಅಂತ ತುಂಬಾ ಜನ ಅಭ್ಯರ್ಥಿ ವೇಟ್ ಮಾಡ್ತಾ ಇದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾವಾಗ ಯಾವಾಗ ಅದು ಬರತ್ತಂತ ಈಗ ಇದಕ್ಕೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಇದೊಂದು ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಇದ್ರ ಜೊತೆಗೆ ನೋಡಿ ಅಂದ್ರೆ ಇಲ್ಲಿ ವಿವಿಧ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಮೊದಲನೇದಾಗಿ ಒ ಬಿ ಸಿ ಅಭ್ಯರ್ಥಿಗೆ ಮತ್ತು ಎಸ್ ಸಿ ಎಸ್ ಟಿ ವಯಸ್ಸಿನ ಮತ್ತೆ ಕೂಡ ಸರಿಲಿಕ್ಕೆರತ್ತೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ ಅದಷ್ಟು ಸರಿಲಿಕ್ಕೆ ರೆ ಏನು ಅಂತ ಅಂತ ಮುಂದ್ಗಡೆ ತಿಳಿಸ್ಕೊಡ್ತವೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಅಂದ್ರೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ ಅವ್ ಶಿಕ್ಷಕರ ಇಲ್ಲಿ ಲಿಖಿತ ಪರೀಕ್ಷೆ ಇರೋದಲ್ಲ ಮತ್ತು ಸಿ ಬಿ ಟಿ ಇರೋದಲ್ಲ ಅದೇ ರೀತಿಯಾಗಿ ಮತ್ತೆ ಇಲ್ಲಿ ಡೈರೆಕ್ಟ್ ಆಗಿ ನಮಗೆ ದೈಹಿಕ ಪರೀಕ್ಷೆ ಇರೋದಲ್ಲ ಡೈರೆಕ್ಟ್ ಆಗಿ ನಮಗೆ ಸಂದರ್ಶನ ಮುಖಾಂತರ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಡಾಕ್ಯುಮೆಂಟ್ಸ್ ಸರ್ಪೇಷನ್ ಮಾಡಿಕೊಂಡು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮುಂದ್ಗಡೆ ತಿಳಿಸ್ಕೊಡ್ತವೆ ಆದಷ್ಟು ನೀವೇನು ಮಾಡ್ಬೇಕಂದ್ರೆ ಈ ಒಂದು ವಿಡಿಯೋ ಕುಣತನಕ ನೋಡಬೇಕು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸರ್ಕಾರಿ ಹುದ್ದೆನ ಪಡಿಬೇಕನ್ನುವಂತ ಆಸೆ ನಂತರ ಕಣಸಿನ ಕುಂತಿದಾರಲ್ಲ ಅಂತ ಒಂದು ಅಭ್ಯರ್ಥಿ ಮಾತ್ರ ಈ ಒಂದು ಹಿಡಿಯೋ ಕುಣತನಕರ ಮತ್ತೆ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಜಲ್ ಬಟನ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸಾಂತ್ರ ಪೋಸ್ಟ್ ಬಗ್ಗೆ ಒಂದೊಂದಾದ ತಿಳ್ಸಿಕೊಡ್ತವೆ ಮೊದಲನೇದಾಗಿ ಏನೇನು ಕಂಡೀಷನ್ ಕೊಟ್ಟಿದ್ದಾರೆ ಅದನ್ನ ತಿಳಿಸ್ಕೊಡ್ತವೆ ಈ ಒಂದು ಅಧಿಸೂಚನೆ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ಟೆಲಿಗ್ರಾಮ್ ಗ್ರೂಪ್ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಮತ್ತೆ ಇದಕ್ಕೆ ಆನ್ಲೈನ್ ಮುಖಾಂತರಿಗೆ ಅರ್ಧ ಸಲ್ಲಿಸೋದ್ರಿಂದ ಈ ಒಂದು ಡಿಸ್ಪ್ಲೇ ಮೇಲೆ ಇಮೇಲ್ ಐ ಡಿ ಕಾಣಿಸ್ತಾ ಇದ್ದಲ್ಲ ಇದೇ ಒಂದು ಇಮೇಲ್ ಐ ಡಿ ಮುಖಾಂತರಾಗಿ ಅರ್ಜಾನ ಸಲ್ಲಿಸಬೇಕಾಗತ್ತ ಎರಡು ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಒಂದ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಇಮೇಲ್ ಐ ಡಿ ಮುಖಾಂತರಾಗಿ ಅರ್ಜಾನ ಸಲ್ಲಿಸಬಹುದು ಅದು ಯಾವ ಒಂದು ವಿಳಾಸಕ್ಕೆ ಸಲ್ಲಿಸಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬಹುದು ಆದಷ್ಟು ನೋಡಿಸ್ ಅಂತ ಇದೊಂದು ವಿಳಾಸ ಮುಖಾಂತರಾಗಿ ಅರ್ಜಾನ ಸಲ್ಲಿಸಬೇಕಾಗತ್ತ ಈ ಒಂದು ಸಂಸ್ಥೆಯಲ್ಲಿ ಯಾವ ಒಂದು ಪೋಸ್ಟ್ ಅರ್ಜಾನ ಕರೆದಿದ್ದಾರೆ ಅಂದ್ರೆ ಸಿಇಒ ಹುದ್ದೆಗೆ ಅರ್ಜಾನ ಕರೆದಿದ್ದಾರೆ ಕ್ಷಕ್ರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆ ತುಂಬಾ ಜನ ಇದೇ ಒಂದು ಪೋಸ್ಟ್ ದಲ್ಲಿ ಕೆಲಸ ಮಾಡಬೇಕು ಅದೇ ಒಂದು ಪೋಸ್ಟ್ ದಲ್ಲಿ ಕೆಲಸ ಮಾಡ್ಬೇಕಂತ ಕನಸಿರತ್ತಲ್ಲ ಒಂದು ಅಭ್ಯರ್ಥಿ ನಾನು ಕೂಡ ಸಿಇಒ ಆಗ್ಬೇಕಂತ ಕನಸಿದೆಯಲ್ಲ ಅಂತ ಒಂದು ಅಭ್ಯರ್ಥಿಗಳು ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸ ಈ ಒಂದು ನೇಮಕತೆ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಗಳು ಖಾಲಿರ ಆತ ಮತ್ತೆ ಇದಕ್ಕೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಆ ಒಂದು ಕಂಡೀಷನ್ ಏನಂದ್ರೆ ಈಗಾಗಲೇನು ಯಾವುದೇ ಒಂದು ಕೇಂದ್ರ ಸರ್ಕಾರದಲ್ಲಿ ಆಗ್ಬೋದು ಅಥವಾ ರಾಜ್ಯ ಸರ್ಕಾರದಲ್ಲಿ ಆಗ್ಬೋದು ಕನಿಷ್ಠವಾಗಿ ನಾಲ್ಕು ವರ್ಷದ ತನಕ ಸೇವೆ ಸಲ್ಲಿಸಿರ್ಬೇಕಾಗತ್ತೆ ಕನಿಷ್ಠವಾಗಿ ನಾಲ್ಕು ವರ್ಷ ತನಕ ಸೇವೆಯನ್ನ ಸಲ್ಲಿಸಿರಬೇಕಾಗತ್ತ ಅಭ್ಯರ್ಥಿಗಳು ಈ ಒಂದು ಪೋಸ್ಟಿಗೆ ಅರ್ಜಾನ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ ಈ ಒಂದು ಪೋಸ್ಟಿಗೆ ಆಯ್ಕೆ ಆದರೆ ನಮಗೆ ಮಂತ್ಲಿ ಬೇತನಿ ಎಷ್ಟು ಕೊಡ್ತಾರೆ ಈ ಒಂದು ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆ ಅಂದರೆ ಅಂದ್ರೆ ಸಿಇಒ ಹುದ್ದೆಗೆ ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ಒಂದು ಲಕ್ಷದ ನಲವತ್ತಾರು ಸಾವಿರದ ಎರಡ್ ನೂರಂದ ಎರಡು ಲಕ್ಷದ ಎಂಟು ಹದಿನೆಂಟು ಸಾವಿರದ ಎರಡು ಎರಡ್ನೂರ ತನಕ ವೇತನ ಆಗಿರತ್ತೆ ಈ ಒಂದು ವೇತನ ನಿಮಗೆ ಒಂದೇ ರೀತಿಯ ಕೊಡೋದಲ್ಲ ವರ್ಷಕ್ಕೊಮ್ಮೆ ವೇತನ ಕೂಡ ಹೆಚ್ಚಿಗೆ ಮಾಡ್ತಾರೆ ಒಂದು ಶಿಕ್ಷಕರೇ ಇಲ್ಲಿ ಮೊದಲೇ ವರ್ಷಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಎಷ್ಟಿಗೆ ಹೆಚ್ಚಿಗೆ ಮಾಡ್ತಾರೆ ಅಂದ್ರೆ ಏಳ್ನೂರ ಐವತ್ತು ರೂಪಾಯಿ ತನಕ ಹೆಚ್ಚಿಗೆ ಆಗತ್ತೆ ಇಲ್ಲಿ ಎರಡನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಒಂಬತ್ ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಇನ್ನು ಮೂರನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ನಮಗೆ ಇಲ್ಲಿ ಹನ್ನೆರಡು ನೂರ ಐವತ್ತು ರೂಪಾಯಿ ಈ ರೀತಿ ನಮಗೆ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಆಗತ್ತೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಭಾಷೆ ಕೂಡ ಕಮೆಂಟ್ ಮಾಡಬಹುದು ಇನ್ನು ಅಭ್ಯರ್ಥಿ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆಗಳು ಡಿಗ್ರಿ ಕಂಪ್ಲೀಟ್ ಆದವರು ಅರ್ಜಿಯನ್ನು ಸಲ್ಲಿಸೆ ಮತ್ತು ಸ್ನಾತಕೋತ್ತರ ಪದವಿ ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಪ್ರಮುಖ ದಿನಾಂಕಗಳು ಇಲ್ಲಿ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿ ತುಂಬಾ ಒಳ್ಳೆಯದು ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಆದಷ್ಟು ಎಲ್ಲ ಒಂದು ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ಈ ಒಂದು ಇಮೇಲ್ ಐ ಡಿ ಮುಖಾಂತರಾಗಿ ಡೈರೆಕ್ಟ್ ಆಗಿ ಇಮೇಲ್ ಕಳಿಸ್ಬೇಕಾಗತ್ತೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೇ ಒಂದು ಇಮೇಲ್ ಐ ಡಿ ಆಗಿರೋ ಅದೇ ರೀತಿಯಾಗಿ ಇದು ವರ್ಕ್ ವರ್ಕ್ ಆಗಲಿಲ್ಲ ಅಂದ್ರೆ ಇನ್ನೊಂದು ಇಮೇಲ್ ಐ ಡಿ ಇದೆ ನೋಡಿ ಈ ಒಂದು ಇಮೇಲ್ ಐ ಡಿ ಗೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಏನೇ ಡೌಟ್ ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತೆ ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದು ನಮ್ಮ ಒಂದು ಟೆಲಿಗ್ರಾಮ್ ಗುರು ಕೊಟ್ಟಿದ್ದೇವೆ